ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲೂ ಬಣ ಬಡಿದಾಟ ಮಾಲೂರಲ್ಲಿ ನಿಲ್ಲದ ಉಡಿ ವಿಜಯ್ ವರ್ಸಸ್ ಮಂಜುನಾಥ್ ಗೌಡ ಉಡಿ ವಿಜಯ್ ಕುಮಾರ್ ಬೆಂಬಲಿಗರಿಗೆ ಅವಮಾನ ಆಯ್ತಾ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ನಾವು ಸಾಕಷ್ಟು ಬಾರಿ ಮಾತನಾಡಿದ್ದೇವೆ ಯಾರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತ ಉಡಿ ವಿಜಯ್ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಕಳೆದ ಆಲ್ಮೋಸ್ಟ್ ಮಂಜುನಾಥ್ ಗೌಡರು ಬಿಜೆಪಿಗೋದ ದಿನದಿಂದಲೂ ಕೂಡ ಈ ಒಂದು ಕಿತ್ತಾಟ ಬಡಿದಾಟ ಇದ್ದೇ ಇದೆ ಸೊ ಇಬ್ಬರು ಪ್ರತ್ಯೇಕವಾಗಿ ಓಡಿದಾಗ ಪ್ರತ್ಯೇಕವಾಗಿ ಸಭೆ ಮಾಡಿದಾಗ ಸಮಾರಂಭ ಮಾಡಿದಾಗ ಸಹಜ ಇತ್ತು ಆದರೆ ಬಿ ಜೆ ಪಿಯ ವಿಜಯ ಸಂಕಲ್ಪ ಯಾತ್ರೆ ಮಾಡಿದಾಗ ಕೇಂದ್ರ ಸಚಿವರು ಬಂದಿದ್ದರು ಅನುರಾಗ್ ಠಾಕೂರ್ ಅಶೋಕ್ ಹೋಗಿದ್ದರು ಸಚಿವರು ಎಂ ಪಿ ಇದ್ದರು ಉಸ್ತುವಾರಿ ಸಚಿವ ಮುನಿರತ್ನ ಇದ್ದರು ಸೊ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ರಪ್ಪ ಆದರೂ ಕೂಡ ಅಲ್ಲೂ ಕೂಡ ಬಣ ಬಡಿದಾಟ ಇಡೀ ಕಾರ್ಯಕ್ರಮ ಆರಂಭ ಆದಾಗಿಂದ ಶಿವು ಮಂಜುನಾಥ್ ಗೌಡ್ರು ಆ ಯಾತ್ರೆಯಲ್ಲಿ ಇದ್ದರು ವಿಜಯ್ ಉಡಿ ವಿಜಯ್ ಹತ್ತಕ್ಕೆ ಹೋದ್ರು ಒಂದು ಐದು ನಿಮಿಷ ಹತ್ತು ನಿಮಿಷ ಇದ್ರು ಅದಾದ ಮೇಲೆ ಇಳಿದು ಬಂದರು ಅವರು ಉಡಿ ವಿಜಯ್ ಬೆಂಬಲಿಗರು ಆಲ್ಮೋಸ್ಟ್ ಒಂದು ಐ ಐನೂರಿಂದ ಆರುನೂರು ಆಟೋಗಳಿಗೆ ಐನೂ ಐನೂರು ಆಟಗಳು ದೊಡ್ಡ ಮಟ್ಟದೇ ಅದು ಐನೂರು ಆಟೋಗಳಿಗೆ ಕಬ್ಬು ಜೊಲ್ಲೆ ಹಾಕಿ ಫುಲ್ ಸಿಂಗಾರ ಮಾಡಿ ದೊಡ್ಡ ಜಾತ್ರೆ ಎಲ್ಲ ಮಾಡಿದರು ಅವರು ಒಂದು ಅಲ್ಲಿ ಕೆಂಪೇಗೌಡ ಪ್ರತಿಮೆ ಇದೆ ಆ ಕೆಂಪೇಗೌಡ ಪ್ರತಿಮೆಗೆ ಈರುಳ್ಳಿ ದೊಡ್ಡ ಮಟ್ಟದ ಈರುಳ್ಳಿ ಹಾರ ಹಾಕಿ ಗೊತ್ತಲ್ಲ ಪ್ರಚಾರದಲ್ಲಿ ದೊಡ್ಡ ದೊಡ್ಡ ಆಗ್ತಾರೆ ಆ ಥರದ್ದು ಈರುಳ್ಳಿ ಹಾರವನ್ನು ಹಾಕಿ ಅಲ್ಲಿ ಮಾಲಾರ್ಪಣೆ ಮಾಡಿ ಹೋಗುವಂಥ ಪ್ಲ್ಯಾನ್ ಇತ್ತು ಬಟ್ ಏನಾಯ್ತು ಏನೋ ಗೊತ್ತಿಲ್ಲ ಇಲ್ಲಿ ಒಂದು ಸಾವಿರ ಜನ ಇದ್ದರು ಉಡಿ ವಿಜಯಕುಮಾರ್ ಬೆಂಬಲಿಗರು ಬರಲಿಲ್ಲ ಯಾತ್ರೆ ಕಡೆ ಅದು ಟರ್ನ್ ಚೇಂಜ್ ಮಾಡ್ಕೊಂಡು ರೂಟ್ ಚೇಂಜ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅಲ್ಲಿಗೆ ರೊಚ್ಚಿಗೆದ್ರು ಉಡಿ ಜಯಕುಮಾರ್ ಬೆಂಬಲಿಗರು ರೊಚ್ಚಿಗೆದ್ದು ಏನಾಗ್ತಿದೆ ಇಲ್ಲ ನಮ್ಗೆ ಅವಮಾನ ಆಯ್ತು ಅಂದ್ಬಿಟ್ಟು ಗಲಾಟೆ ಮಾಡ್ಕೊಂಡು ಯಾತ್ರೆನ ಬೈಕಟ್ ಮಾಡ್ಕೊಂಡು ಹೋದ್ರು ಉಡಿ ವಿಜಯಕುಮಾರ್ ಕೂಡ ಯಾತ್ರೆಯಲ್ಲಿ ತುಂಬ ಹೊತ್ತು ಇರಲಿಲ್ಲ ನಾಯಕರ ಜೊತೆ ಹಿಂಗಾಯ್ತು ಸ್ವಲ್ಪ ಕೂಲ್ ಮಾಡೋಕ್ಕೆ ನೋಡಿದ್ರು ಮುಂದ್ರತ್ನ ಎಲ್ಲ ಟ್ರೈ ಮಾಡಿದ್ರು ಆಗಲಿಲ್ಲ ಸೊ ರಾಷ್ಟ್ರೀಯ ನಾಯಕರು ರಾಷ್ಟ್ರ ಸಚಿವರು ಅನುರಾಗ್ ಸಿಂಗ್ ಠಾಕೂರ್ ಎಲ್ಲ ಇದ್ದರು ಓ ಅಲ್ಲೇ ಸೊ ಬಿಜೆಪಿ ನಾಯಕರು ಇದೇ ತರಹದ ಪ್ರಸಂಗ ಕೆಜಿಎಫ್ ಎಫ್ ಅಲ್ಲಿ ಕೂಡ ಎದುರಿಸಿದ್ರು ಅಲ್ಲಿ ಮೋಹನ್ ಕೃಷ್ಣ ವರ್ಷಸ್ ಸಂಪಂಗಿ ಅಲ್ಲೂ ಸೇಮ್ ಇದೇ ತರ ಅಲ್ಲಿ ಘೋಷಣೆನೆ ಮಾಡಿದ್ರು ಅನೌನ್ಸ್ ಮಾಡಿ ಟಿಕೆಟ್ ಈಗ ಬಿಜೆಪಿಗೆ ಎಲ್ಲ ನಾಯಕರು ಇದಾರೆ ರಾಷ್ಟ್ರ ನಾಯಕರು ಇದ್ರ ಎಲ್ಲರೂ ಇದ್ರಲ್ಲಿ ಅನೌನ್ಸ್ ಮಾಡಿ ಅಂತ ಅಲ್ಲೂ ಮುಂದಿನ ಹತ್ತಿರ ಬಂದು ಅಚಾಕ್ ಮಾಡಿದ್ರು ನಂಗೆ ಅಲ್ರಪ್ಪ ಅಲ್ಲಿ ಮಾಡಬೇಕು ಹೈಕಮಾಂಡ್ ಮಾಡ್ಬೇಕು ಅಂತ ಸೊ ಒಂದರಿಂದ ಎರಡೂ ಕ್ಷೇತ್ರನ ಬಿಜೆಪಿ ಗೆಲ್ಲಬಹುದಾದ ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿ ಅಲ್ಲಿ ಇತ್ತು ಕೋಲಾರಲ್ಲಿ ಯಾವ್ದಪ್ಪ ಎರಡು ಗೆಲ್ಬಹುದು ಅಂದ್ರೆ ಈಗ ಇರೋದನ್ನ ಈ ಕಿತ್ತಾಟ ಕಿತ್ತಡ ಕಳ್ಕೊಳ್ತಾ ಇದಾರೆ ಕಿತ್ತಾಟ ಮಾಲ್ವ ಬಂದಾಗ ಬಿಜೆಪಿ ಈಗ ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಬ್ರು ಅಪೋಸ್ ಮಾಡ್ತಾರೆ ಅವ್ರನ್ನ ಸೋಲ್ಸ್ಬೇಕು ಅಂತ ಟ್ರೈ ಮಾಡ್ತಾರೆ ಅಂತ ಗೆಲ್ಸೋಕ ಯಾರು ಟ್ರೈ ಮಾಡಲ್ಲ ಇವರು ಮಂಜುನಾಥ್ ಗೌಡ ಆಗಿರ್ಬೋದು ಊಡಿ ವಿಜಯಕುಮಾರ್ ಆಗಿರ್ಬೋದು ಸಿಟಿಂಗ್ ಎಂ ಎಲ್ ಎ ನಂಜೇಗೌಡರು ಸ್ವಲ್ಪ ನೆಮ್ಮದಿ ಆಗಿದ್ದಾರೆ ಈಗ ಓಡಾಡ್ಕೊಂಡು ಗೆಲ್ದಿನ ಅಂತ ಬಟ್ ಅಟ್ ದ ಸೇಮ್ ಟೈಮ್ ರಾಮೇಗೌಡ್ರಿಗೆ ಇದು ಪಾಸಿಟಿವ್ ಆಗ್ಬಹುದು ಲೆಕ್ಕಾಚಾರ ರಾಮೇಗೌಡರು ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಮಕ್ಕಳಿಗೆ ಅವರು ಮಾಡ್ತಾ ಇದಾರೆ ಜೊತೆಗೆ ಬಹಳಷ್ಟು ಸಹಾಯ ಮಾಡ್ಕೊಂಡ್ ಬಂದವ್ರೆ ಅವ್ರ ಎರಡ್ ಸಾವಿರದ ಹದ್ಮೂರ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ ಇಪ್ಪತ್ ಸಾವಿರ ಓಡ್ತಾ ನೋಡಿದ್ರು ಹಣ ಹಂಚದೆ ಹಣ ಹಂಚಲ್ಲ ಅಂತ ದುಡ್ಡೇನು ಕಡಿಮೆ ಇಲ್ಲ ಅವ್ರ ಹತ್ರ ಎಲ್ಲರಿಗಿಂತ ಜೋರಾಗಿ ಅವ್ರ ಕೆಲಸ ಮಾಡ್ತೀನಿ ಅವತ್ತು ಮಾಲು ಕೃಷ್ಣ ಶೆಟ್ಟಿ ಒಂದ್ ಯಾವ್ದೋ ಕಿರಿಕ್ ಮಾಡಿದ ಪರಿಣಾಮ ಅವ್ರನ್ನ ಸೋಲಿಸ್ ಬಿಸಾಕದ್ ಬಂಕ್ ವಿಚಾರವಾಗಿ ಮಂಜುನಾಥ್ ಗೌಡ್ರ ಏನೋ ಮಾಡ್ರು ಅಂತ ನಂಜೇಗೌಡ್ರ ಸಪೋರ್ಟ್ ಮಾಡಿ ಅವ್ರನ್ನ ಸೋಲಿಸ್ ಈ ಸರ್ ರಾಮೇಗೌಡರು ಕ್ಷೇತ್ರ ಪ್ರತಿ ಮನ್ಮನೆ ಹೋಗ್ಬಿಟ್ಟು ಪಾದಯಾತ್ರೆ ಮಾಡ್ಕಂಡ್ ಊರೂರಲ್ಲಿ ಹೋಗ್ಬಿಟ್ಟು ಓಟ್ ಕೇಳ್ತಾವ್ರೆ ಈ ನಂಜೇಗೌ ಈ ಬಿಜೆಪಿ ಕಿತ್ತಾಟ ಮಂಜುನಾಥ್ ಗೌಡ ಪ್ಲಸ್ ವರ್ಸಸ್ ಉಡಿ ಶಾಸಕ ಕಳೆದ ಬಾರಿ ನಂಜೇಗೌಡರು ಸಪೋರ್ಟ್ ಮಾಡ್ತಾರೆ ಈಗ ರಾಮೇಗೌಡ್ರೆ ಇಂಡಿವಿಜುವಲ್ ಹೋಗ್ತಾ ಇರೋದು ಮತ್ತೆ ಬಿಜೆಪಿ ಐ ಕಿತ್ತಾಟ ಈ ಗ್ಯಾಪ್ ಅಲ್ಲಿ ಜೆಡಿಎಸ್ ರಾಮೇಗೌಡ್ರು ಚುನಾವಣೆ ಗೆದ್ಕೊಂಡ್ರು ಗೆತ್ಕೋಬಹುದು ಚಾನ್ಸಸ್ ಅಂದ್ರೆ ಈ ಕಷ್ಟ ಗೌಡ ಟಿಕೆಟ್ ಕೊಟ್ರೆ ಉಡುಜಯುಮಾರ್ ಏನಾದ್ರೂ ರಾಮ್ ಸಪೋರ್ಟ್ ಮಾಡಿದ್ರೆ ಈಸಿ ಆಗ್ಬಿಡುದು ತುಂಬಾ ಇದಾಗುತ್ತೆ ನೋಡೋಣ ಬಿಜೆಪಿ ಅವರು ಏನೋ ಕಿತ್ತಾಟದಲ್ಲೇ ಬಹಳ ಇದ್ ಎಲ್ಲರೂ ಕಿತ್ತಾಟ ಒಂದ್ ಕಡೆ ವಿಜಯೇಂದ್ರ ಬೆಳಗಾವಲ್ಲಿ ರಮೇಶ್ ಜಾರಕಿಹೊಳಿ ಮಾಡ್ತಾರೆ ಸೋಮಣ್ಣ ರೆಬಲ್ ಈ ಕಡೆ ಕ್ಷೇತ್ರ ಬಿಜೆಪಿ ಅವ್ರಿಗೆ ಒಳ್ಳೆ ಹೆಸರಿದ್ರು ಓಕೆ ನಲ್ವತ್ ಪರ್ಸೆಂಟ್ ಸರ್ಕಾರ ಭ್ರಷ್ಟಾಚಾರ ಹಂಗೆ ಹಿಂಗೆ ಯಡಿಯೂರಪ್ಪ ತುಳಿದ್ರು ಅಂತೆಲ್ಲ ಐತೆ ಅಧಿಕಾರದ ಮದ ಜಾಸ್ತಿ ಆದಂಗೆ ಕಾಣ್ತಾ ಐತೆ ಮದವೇರಿದ ಮದ್ದಾನೆಗೆ ಜನ ಮತ್ ಕೊಡ್ತಾರೆ ಚುನಾವಣೆಯಲ್ಲಿ ತಿತ್ಕೊಂಡ್ರೆ ಅವಕಾಶ ಇದೆ ತಿದ್ದಿಕೊಳ್ಳದಿದ್ದರೆ ಜನ ಸರಿಯಾಗಿ ಹದಿಮೂರು ರಿಪೀಟ್ ಆಗುತ್ತೆ ಅಷ್ಟೇ ರಿಪೀಟ್ ಆಗುತ್ತೆ ನಿಮ್ಮ ಪ್ರಕಾರ ಮಾಲೂರ್ಲಿ ಯಾರು ಗೆಲ್ತಾರೆ ವೀಕ್ಷಕರೇ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ಹಣ್ಣು ನಮ್ಮ ಕಳಕಳಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಯಾರು ಬೆಸ್ಟ್ ಕ್ಯಾಂಡಿಡೇಟು ಯಾರು ಅರ್ಹರಿದ್ದಾರೆ ಶಾಸಕರಾಗೋದಕ್ಕೆ ಯಾರಿಗೆ ಯೋಗ್ಯತೆ ಇದೆ ಇವ್ರಿಗೆ ಓಟ್ ಹಾಕಿದ್ರೆ ಯೋಗ್ಯರಪ್ಪ ಇವರು ಇವ್ರು ನಮ್ಮ ಕೆಲಸ ಮಾಡ್ತಾರೆ ಕಾನ್ಸ್ಟೆನ್ಸಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಗೆ ಸಿಗಬೇಕು ಎಮ್ ಎಲ್ ಎ ಅಂದರೆ ನಮ್ಮ ಜೊತೆ ಇರಬೇಕು ಅಂತ ಎಮ್ ಎಲ್ ಎ ಯಾರು ಆಗುತ್ತೆ ಆಗೋದಕ್ಕೆ ಅರ್ಹತೆ ವಿಧಾನಸೌಧಕ್ಕೆ ಯಾರನ್ನು ಕಳಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಓಟ್ ಹಾಕಿ ಜಾತಿ ಧರ್ಮ ಕುಲ ಮತ ಪಕ್ಷ ಎಲ್ಲವನ್ನು ನೋಡದೆ ಬೆಸ್ಟ್ ಯಾರು ಇರೋದ್ರ ಒಂದು ಹತ್ತು ಮಂದಿಯಲ್ಲಿ ಯಾರು ಬೆಸ್ಟ್ ಅಭ್ಯರ್ಥಿ ಅಂತ ನೀವು ಗುರ್ಸಿ ಅವ್ರಿಗೆ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ